ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ತುಂಬಾ ಜನ ಬಿಕಾಂ ಸ್ಟೂಡೆಂಟ್ಸ್ ಎಎಫ್ ಬಗ್ಗೆ ಒಂದಷ್ಟು ಪ್ರಾಬ್ಲಮ್ಸ್ ಮಾಡಿ ಸರ್ ಅಂತ ಹೇಳ್ತಾ ಇದ್ರೆ, ಇವತ್ತು ನಾವು ಯೂನಿಟ್ ಫೋರ್ತ್ ಯೂನಿಟ್ ಅಲ್ಲಿ ಓಕೆನಾ, ಅದು ಚಾಪ್ಟರ್ ಹೆಸರು ಬಂದು ಕ್ಯಾಪಿಟಲ್ ರೀಸ್ಟ್ರಕ್ಚರಿಂಗ್ ಒನ್ ಅಂತ ಹೇಳಿ, ಕ್ಯಾಪಿಟಲ್ ರೀಸ್ಟ್ರಕ್ಚರಿಂಗ್ ಒನ್ ಅಂತ ಹೇಳಿ ಫೋರ್ತ್ ಯೂನಿಟ್ ಅಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ನ ಮಾಡೋಣ. ವಾಟ್ ಈಸ್ ದಿಸ್ ಕ್ಯಾಪಿಟಲ್ ರೀಸ್ಟ್ರಕ್ಚರಿಂಗ್ ಅಂದ್ರೆ ಏನು? ಕ್ಯಾಪಿಟಲ್ ರೀಸ್ಟ್ರಕ್ಚರಿಂಗ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ಸ್ ಆದಾಗ. ಮರ್ಜರ್ಸ್ ಅಂದ್ರೆ ಏನು? ಎರಡು ಕಂಪನಿಗಳು ಸೇರ್ಕೊಂಡು ಬಿಸ್ನೆಸ್ ಮಾಡಿದಾಗ ಯಾವ ರೀತಿ ನಾವು ಕ್ಯಾಪಿಟಲ್ ರೀಸ್ಟ್ರಕ್ಚರಿಂಗ್ ಮಾಡಬೇಕಾಗುತ್ತೆ, ಅಥವಾ ಒಂದ್ ಕಂಪನಿ ಇನ್ನೊಂದ್ ಕಂಪನಿನ ಪರ್ಚೇಸ್ ಮಾಡಿದಾಗ ಯಾವ ರೀತಿ ಕ್ಯಾಪಿಟಲ್ ನ ರೀಸ್ಟ್ರಕ್ಚರ್ ಮಾಡಬೇಕು, ರೀಅರೇಂಜ್ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಒಂದು ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಓಕೆನಾ. ಬಾಗಿ ಈಗ ಸೇ ಫಾರ್ ಎಕ್ಸಾಂಪಲ್, ಎಕ್ಸ್ ಕಂಪನಿ ಮತ್ತೆ ವೈ ಕಂಪನಿ ಇದೆ ಅಂತ ಅನ್ಕೋಣ ಓಕೆನಾ. ಎಕ್ಸ್ ಕಂಪನಿ ಅಂಡ್ ವೈ ಕಂಪನಿ, ಸಿ ಎಕ್ಸ್ ಕಂಪನಿ ಈಸ್ ಸೆಲ್ಲಿಂಗ್ ಓಕೆನಾ. ಎಕ್ಸ್ ಕಂಪನಿ ಏನ್ ಮಾಡ್ತಾ ಇದೆ? ಸೇಲ್ ಮಾಡ್ತಾ ಇದೆ. ಎಕ್ಸ್ ಕಂಪನಿನ ನಾವು ವೆಂಡಾರ್ ಕಂಪನಿ ಅಂತ ಹೇಳೋಣ. ಸೊ ವೈ ಕಂಪನಿ ಪರ್ಚೇಸ್ ಮಾಡ್ತಾ ಇದೆ, ಅದನ್ನ ಪರ್ಚೇಸಿಂಗ್ ಕಂಪನಿ ಓಕೆನಾ, ಅಥವಾ ವೆಂಡಾರ್ ಫರ್ಮ್ ಮತ್ತೆ ಪರ್ಚೇಸಿಂಗ್ ಫರ್ಮ್ ಅಂತ ಹೇಳೋಣ. ಈ ವೆಂಡಾರ್ ಫರ್ಮ್ ವೆಂಡಾರ್ ಕಂಪನಿ ಎಕ್ಸ್ ಕಂಪನಿ ವೈ ಕಂಪನಿಗೆ ಸೇಲ್ ಮಾಡ್ತಾ ಇದೆ ಅಂತ ಅನ್ಕೋಣ. ಅವ್ರ ಬಿಸ್ನೆಸ್ ನ ಸೇಲ್ ಮಾಡ್ತಾ ಇದೆ. ಸೇಲ್ ಮಾಡ್ತಾ ಇದ್ರೆ ನಮಗೆ ಫೋರ್ತ್ ಸೆಮಿಸ್ಟರ್ ಅಲ್ಲಿ ಆಲ್ರೆಡಿ ಕಲ್ತಿದೀವಿ, ಈ ವೈ ಕಂಪನಿ ಪರ್ಚೇಸಿಂಗ್ ಕಂಪನಿ ಎಕ್ಸ್ ಕಂಪನಿಗೆ ಏನ್ ಕೊಡ್ಬೇಕಾಗುತ್ತೆ? ಪರ್ಚೇಸ್ ಕನ್ಸಿಡರೇಷನ್ ಕೊಡ್ಬೇಕಾಗುತ್ತೆ. ಏನ್ ಕೊಡ್ಬೇಕಾಗುತ್ತೆ? ಪರ್ಚೇಸ್ ಕನ್ಸಿಡರೇಷನ್. ಈ ಪರ್ಚೇಸ್ ಕನ್ಸಿಡರೇಷನ್ ಅನ್ನ ಯೂಶುವಲ್ ಆಗಿ ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂದ್ರೆ, ಯಾವ ಕಂಪನಿ ಪರ್ಚೇಸ್ ಮಾಡ್ತಾ ಇದೆ, ಯಾವ ಕಂಪನಿನ ಪರ್ಚೇಸ್ ಮಾಡ್ತಾ ಇದೆ, ಆ ಪರ್ಚೇಸಿಂಗ್ ಕಂಪನಿ ವೆಂಡಾರ್ ಕಂಪನಿಗೆ ಕಂಪ್ಲೀಟ್ ಆಗಿ ಶೇರ್ಸ್ ಅಲ್ಲೇ ಕೊಡುತ್ತೆ. ಏನ್ರಲ್ಲಿ ಕೊಡುತ್ತೆ? ಶೇರ್ಸ್ ಅಲ್ಲೇ ಕೊಡುತ್ತೆ. ಡಿಬೆಂಚರ್ಸ್ ಅಲ್ಲಾಗ್ಲಿ ಕೊಡೋದಿಲ್ಲ, ಕ್ಯಾಶ್ ಅಲ್ಲೂ ಕೊಡೋದಿಲ್ಲ. ಅಂದ್ರೆ ಎಕ್ಸ್ ಕಂಪನಿಲಿ ಇರ್ತಕ್ಕಂತ ಎಲ್ಲಾ ಶೇರ್ ಹೋಲ್ಡರ್ಸ್ ಏನಾಗ್ಬಿಡ್ತಾರೆ? ವೈ ಕಂಪನಿ ಶೇರ್ ಹೋಲ್ಡರ್ಸ್ ಆಗ್ಬಿಡ್ತಾರೆ. ಅರ್ಥ ಆಗ್ತಿದ್ಯಾ? ಈಗ ಎಕ್ಸ್ ಕಂಪನಿಲಿ ಇರ್ತಕ್ಕಂತ ಶೇರ್ ಹೋಲ್ಡರ್ಸ್ ವೈ ಕಂಪನಿ ಶೇರ್ ಹೋಲ್ಡರ್ಸ್ ಆಗ್ತಾರೆ. ಈಗ ಸೇ ಫಾರ್ ಎಕ್ಸಾಂಪಲ್, ಇವ್ರ ಹತ್ರ 10,000 ಶೇರ್ಸ್ ಇದೆ ಅಂತ ಅನ್ಕೋಣ. ಒಬ್ಬೊಬ್ರು 100 ರುಪೀಸ್ ಕೊಟ್ಟಿದ್ದಾರೆ ಅಂತ ಅನ್ಕೋಣ. ಇಲ್ಲಿ ಎಷ್ಟಾಗುತ್ತೆ? 10 ಲ್ಯಾಕ್ಸ್ ಆಗುತ್ತೆ, ಹೌದಾ? ಈಗ ಈ ಎಕ್ಸ್ ಕಂಪನಿ ಸೆಲ್ಲಿಂಗ್ ಕಂಪನಿ ವೆಂಡಾರ್ ಕಂಪನಿ 10,000 ಶೇರ್ಸ್ ಗೆ ವೈ ಕಂಪನಿಯವರು ಪರ್ಚೇಸಿಂಗ್ ಕಂಪನಿಯವರು ಎಷ್ಟು ಶೇರ್ಸ್ ಕೊಡ್ತಾರೆ, ಯಾವ ಬೇಸಿಸ್ ಮೇಲೆ ಕೊಡ್ತಾರೆ ಅಂತ ಕಲಿಯೋದನ್ನೇ ನಾವು ಕ್ಯಾಪಿಟಲ್ ರೀಸ್ಟ್ರಕ್ಚರಿಂಗ್ ಅಂತ ಹೇಳ್ತೀವಿ. ಸಿ ಆಲ್ರೆಡಿ ವೈ ಕಂಪನಿಲೂ ಒಂದಷ್ಟು ಶೇರ್ಸ್ ಇರುತ್ತೆ, ಹೌದಾ? ವೈ ಕಂಪನಿ ಎಕ್ಸ್ ಕಂಪನಿನ ಪರ್ಚೇಸ್ ಮಾಡಿದಾಗ ಈ ಎಕ್ಸ್ ಕಂಪನಿಗೆ ವೈ ಕಂಪನಿ ಎಷ್ಟು ಶೇರ್ಸ್ ಅನ್ನ ಕೊಡುತ್ತೆ, ಯಾವ ಬೇಸಿಸ್ ಮೇಲೆ ಕೊಡುತ್ತೆ ಓಕೆನಾ. ಈಗ ಯಾವ ಬೇಸಿಸ್ ಮೇಲೆ ಶೇರ್ಸ್ ಅನ್ನ ಕೊಡುತ್ತೆ, ಪರ್ಚೇಸ್ ಕನ್ಸಿಡರೇಷನ್ ಅನ್ನ ಕೊಡುತ್ತೆ ಅಂತ ಹೇಳಿದ್ರೆ, ಫಸ್ಟ್ ನಮ್ಮ ಹತ್ರ ಇರ್ತಕ್ಕಂಥದ್ದು ನೆಟ್ ಅಸೆಟ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾವ್ದು? ನೆಟ್ ಅಸೆಟ್ ವ್ಯಾಲ್ಯೂ, ನೆಟ್ ಅಸೆಟ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಮಾಡ್ತೀವಿ. ಅಂದ್ರೆ ಇವ್ರದ್ದು ನೆಟ್ ಅಸೆಟ್ ಮೆಥಡ್ ಅಲ್ಲಿ ಎಷ್ಟು ಬರುತ್ತೆ, ಅಥವಾ ಇದನ್ನ ನಾವು ನೆಟ್ ಅಸೆಟ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಒಬ್ಬೊಬ್ಬರದ್ದು ಸೆಲ್ಲಿಂಗ್ ಕಂಪನಿದು ಎಷ್ಟು ಬರುತ್ತೆ, ಒಂದು ಶೇರ್ ಎಷ್ಟು ಬರುತ್ತೆ, ಅವ್ರಿಗೆ ನೆಟ್ ಅಸೆಟ್ ಎಷ್ಟು ಬರುತ್ತೆ, ಆ ಬೇಸಿಸ್ ಮೇಲೆ ನಾವು ಯೂಶುವಲ್ ಆಗಿ ಎಕ್ಸ್ ಕಂಪನಿ ವೈ ಕಂಪನಿಗೆ ಕೊಡ್ತಾರೆ, ಐ ಮೀನ್ ವೈ ಕಂಪನಿ ಎಕ್ಸ್ ಕಂಪನಿಗೆ ಕೊಡ್ತಾರೆ. ಎರಡನೇದು ಅರ್ನಿಂಗ್ಸ್ ಮೇಲೆ ಕೊಡ್ತಾರೆ. ಏನ್ರಲ್ಲಿ ಕೊಡ್ತಾರೆ? ಅರ್ನಿಂಗ್ಸ್ ಮೇಲೆ ಓಕೆನಾ. ಇದನ್ನ ಅರ್ನಿಂಗ್ಸ್ ಮೆಥಡ್ ಅಂತ ನಾವು ಹೇಳ್ತೀವಿ. ಮೂರನೇದು ಮಾರ್ಕೆಟ್ ಪ್ರೈಸ್ ಮೇಲೆ ಕೊಡ್ತಾರೆ. ಏನು? ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್, ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ಸ್ ಮೇಲೆ ಕೊಡ್ತಾರೆ. ಸೊ ಹಾಗಾದ್ರೆ ಈ ಮೂರು ಮೆಥಡ್ ನಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಒಂದು ಒಳ್ಳೆ ಪ್ರಾಬ್ಲಮ್ ಅನ್ನ ಮಾಡಬೇಕಾಗುತ್ತೆ. ಕರೆಕ್ಟಾ? ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ನೆಟ್ ಅಸೆಟ್ ಮೆಥಡ್ ನಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ಫಸ್ಟ್ ಎಕ್ಸ್ ಕಂಪನಿದು ವೈ ಕಂಪನಿದು ಎರಡರದು ಅಸೆಟ್ಸ್ ಲಯಬಿಲಿಟೀಸ್ ನ ಓಕೆನಾ, ಎರಡರದು ಅಸೆಟ್ ಲಯಬಿಲಿಟೀಸ್ ನ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್, ಹಾಗೆ ಔಟ್ ಸೈಡರ್ಸ್ ಗೆ ಇವತ್ತಿನ ದಿನ ನಾವ್ ಎಷ್ಟು ಕೊಡಬೇಕಾಗುತ್ತೆ ಲಯಬಿಲಿಟೀಸ್, ಅದನ್ನ ಮೈನಸ್ ಮಾಡಿದ್ರೆ ಬರ್ತಕ್ಕಂಥದ್ದು ನೆಟ್ ಅಸೆಟ್. ಆ ನೆಟ್ ಅಸೆಟ್ ಬೇಸಿಸ್ ಮೇಲೆ ಆದ್ರೆ ನಾವು ಯಾವ ರೀತಿ ಕೊಡ್ತೀವಿ ಓಕೆನಾ. ಎರಡನೇದು ಅರ್ನಿಂಗ್ಸ್ ಓಕೆನಾ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆದ್ಮೇಲಿಂದ ಓಕೆನಾ, ಪ್ರಾಫಿಟ್ ಬಂದಿರುತ್ತೆ
ಬಿಫೋರ್ ಟ್ಯಾಕ್ಸ್ ಕೊಟ್ಟಿದ್ರೆ ಟ್ಯಾಕ್ಸ್ ಮೈನಸ್ ಮಾಡಿದ ಮೇಲೆ ಓಕೆನಾ ಪ್ರಿಫರೆನ್ಸ್ ಶೇರ್ಸ್ ಇದ್ರೆ ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಕೊಟ್ಟಮೇಲಿಂದ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಪ್ರಾಫಿಟ್ ಬರುತ್ತೆ ಆ ಪ್ರಾಫಿಟ್ ಬೇಸಿಸ್ ಮೇಲೂ ಕೂಡ ನಾವೇನ್ ಮಾಡ್ತೀವಿ ಎಷ್ಟು ಶೇರ್ಸ್ ಕೊಡಬೇಕು ಪರ್ಚೇಸಿಂಗ್ ಕಂಪನಿ ಸೆಲ್ಲಿಂಗ್ ಕಂಪನಿ ಎಷ್ಟು ಕೊಡಬೇಕು ಅಂತ ಡಿಸೈಡ್ ಮಾಡುತ್ತೆ ಅಥವಾ ಇನ್ನೊಂದು ಮೆಥಡ್ ಯಾವುದು ಮಾರ್ಕೆಟ್ ಪ್ರೈಸ್ ನೂರು ರೂಪಾಯಿ ಇದೆ ಎಕ್ಸ್ ಕಂಪನಿದು ಮಾರ್ಕೆಟ್ ಪ್ರೈಸ್ ಓಕೆನಾ ಐ ಮೀನ್ ಮಾರ್ಕೆಟ್ ಅಲ್ಲ ಇಶ್ಯೂ ಪ್ರೈಸ್ ಮಾರ್ಕೆಟ್ ಅಲ್ಲಿ ಎಷ್ಟು ರೂಪಾಯಿ ಇದೆ ನೂರ ಹತ್ತು ರೂಪಾಯಿ ಇದೆಯಾ ಅಥವಾ ತೊಂಬತ್ತೈದು ರೂಪಾಯಿ ಇದೆಯಾ ಓಕೆನಾ ಹಾಗೆ ವೈ ಕಂಪನಿದು ಮಾರ್ಕೆಟ್ ಪ್ರೈಸ್ ಇಷ್ಟಿದೆ ಸೇ ಫಾರ್ ಎಕ್ಸಾಂಪಲ್ ವೈ ಕಂಪನಿದು ನೂರು ರೂಪಾಯಿ ಒಂದು ಶೇರ್ ಪ್ರೈಸ್ ಇತ್ತು ಅಂತ ಇಟ್ಕೊಳ್ಳಿ ಆಗ ಮಾರ್ಕೆಟ್ ಪ್ರೈಸ್ ಪರ್ಚೇಸಿಂಗ್ ಕಂಪನಿ ಎಷ್ಟಿತ್ತು ಮಾರ್ಕೆಟ್ ಪ್ರೈಸ್ ಸೆಲ್ಲಿಂಗ್ ಕಂಪನಿ ಎಷ್ಟಿತ್ತು ಆ ಬೇಸಿಸ್ ಮೇಲೂ ಕೂಡ ನಾವು ಪರ್ಚೇಸ್ ಕನ್ಸಿಡರೇಷನ್ ಅನ್ನ ಅಥವಾ ಎಷ್ಟು ನಂಬರ್ ಆಫ್ ಶೇರ್ಸ್ ಅನ್ನ ಪರ್ಚೇಸಿಂಗ್ ಕಂಪನಿ ಸೆಲ್ಲಿಂಗ್ ಕಂಪನಿಗೆ ಕೊಡಬೇಕಾಗುತ್ತೆ ಓಕೆನಾ ಇದನ್ನ ಮಾಡ್ತಕ್ಕಂಥದ್ದು ನಮಗೆ ಕ್ಯಾಪಿಟಲ್ ರಿಸ್ಟ್ರಕ್ಚರಿಂಗ್ ಅಲ್ಲಿ ಸಿಂಪಲ್ ಆಗಿರ್ತಕ್ಕಂತ ಒಂದಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಈಗ ನನ್ನ ಹತ್ರ ಒಂದು ಕ್ವಶನ್ ಇತ್ತು ಆ ಕ್ವಶನ್ ನೀಟಾಗಿ ಓದ್ಬಿಟ್ಟು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ ಓಕೆನಾ